ಪಂದ್ಯಾಟನ ಮುಂದುವರಿಸ್ಕೊಳ್ಳಿ. ಪಕ್ಕಲು ರವಾನೆ ಆಗ್ತಾ ಇದೆ. ಬಹಳಷ್ಟು ತಮಾರ್ಥ್ಯ ಎಸೆತವನ ದಾಖಲಿಸಿಕೊಂಡು ಕೂಡ ಎಡಗೋಟದ ಹೊರಬದಿಯ ಚೆನ್ನಿಗೆ ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ನುರಿತ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಮತ್ತೆ ವೈಡ್ ಬಾಲ್, ಬ್ಯಾಕ್ ಟು ಬ್ಯಾಕ್ ವೈಡ್ ಬಾಲ್ ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆರೆ ಸಹಿತ ಎಂಟೋಟಗಳ ಅವಶ್ಯಕತೆ. ಏತ ನಡುವೆ ಮತ್ತೆ ವೈಡ್ ಬಾಲ್, ವೈಡ್ ಪ್ಲಸ್ ಒನ್ ಅವಳಿ ಓಟಗಳ ಪೂರೈಕೆ. ಆರಕ್ಕೆ ಆರು. ಅಂತಿಮ ಸೆತ ಆರು ಓಟಗಳ ಅವಶ್ಯಕತೆ. ಎಸೆತಗಾರರು ಬದಲಾವಣೆಗಳಾಗ್ತಾ ಇದ್ದಾರೆ. ಕಿಶಾನ್ ಬದಲಾಗಿ ಹೊಸ ಬೌಲರ್. ಬೇಸಂದ ಪ್ರಯತ್ನ ಸುಲಭ ಸಾಧ್ಯತೆಯ ಓಟವನ್ನು ಗಳಿಸುವಂತ ಚಣಿನಲ್ಲಿ ಅಜಿತ್ ಕೊಂಚಮಟಿಗೆ ಅಡುವಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆ ಅಂತಿಮ ಐದು ಸೆತ ಆರು ಓಟಗಳ ಅವಶ್ಯಕತೆ. ಮತ್ತೆ ವೈಡ್ ಬಾಲ್ ಅಂತಿಮ ಹಂತದಲ್ಲಿ ಎಸೆತಗಾರೆಲ್ಲರೂ ಕೂಡ ಎಡಬೇಕೆಣ ಮಾಡಿಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಿಶಾನ್ ಎಡಬೇಕೆಣ ಮಾಡಿಕೊಂಡ್ರು. ಸದ್ಯದ ಪರಿಸ್ಥಿತಿಯಲ್ಲಿ ಹೊಸ ಬೌಲರ್ ಕೂಡ ಇದೇ ರೀತಿಯಾಗಿ ಎಡಬೇಕೆಣ ಮಾಡಿಕೊಳ್ತಾ ಇದ್ದಾರೆ. ಬೇರೆ ಸೇನ ಹಾಳೆ ಮತ್ತೆ ಲಾಂಗ್ ಆನ್ ಸೇವನ ಕ್ಯಾಂಚನಲ್ಲಿ ಸಾಕ್ತಾ ಇದೆ. ಒಂದು ಓಟ ಅವಳಿ ಓಟಗಳ ಪ್ರಯತ್ನವನ್ನು ಮಾಡಿದ್ರು ಕೂಡ ಶೀಘ್ರಗತಿಯಲ್ಲಿ ಓಟವನ್ನು ಕಸಿದುಕೊಳ್ತಾ ಇದ್ದಾರೆ. ನಾಲ್ಕು ಸೆತ ನಾಲ್ಕು ಓಟಗಳು ಬರಬೇಕಾಗಿದೆ. ಬೇರೆ ಸರ ಹಾಡಾಯ್ತ ಚಂಡ ಸೇವನ ಕ್ಯಾಂಚಿನಲ್ಲಿ ಬಹಳ ಶುದ್ಧ ಮರ್ತ್ಯ ಕ್ಷೇತ್ರ ಕ್ಷಣ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ಕ್ಷಣ ಅಲ್ಲಿ ಗಮನಿಸಿಕೊಳ್ಳಿ. ವೈ ಜಿ ಸಿ ತನ್ನ ಅಧಿಕಾರ ಅಂಕಣದಿಂದ ಹೊರ ನಡಿಬೇಕು. ವೈ ಜಿ ಸಿ ಜಾಣ್ಮ ರೀತಿ ಆಟ ಔಟ್ ಅನ್ನುವಂತ ತೀರ್ಪುಗಳು ರವಾನೆ ಆಗ್ತಾ ಇದೆ. ಅಂತಿಮ ಹಂತದಲ್ಲಿ ಅಜಿತ್ ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಅಂತಿಮ ಎರಡು ಸೆತ ಮೂರು ಓಟಗಳ ಅವಶ್ಯಕತೆ. ಎರಡಕ್ಕೆ ಮೂರು. ಹೊಸ ಬ್ಯಾಟ್ಸ್ಮನ್ ಸೇರ್ಪಡೆ. ಬೇರೆ ಸೇನ ಹೊಡೆತ ಮತ್ತೆ ಚಂಡ ಸೇವರ ಕ್ಯಾಚ್ನಲ್ಲಿ ಕ್ಯಾಚ್ ಕೈ ಸೇರ್ತಾ ಇದೆ.
ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇದೆ, ಗತಿ ಬದಲಾಗ್ತಾ ಇದೆ. ಒಂದು ಸತ ಮೂರು ಆಟಗಳ ಅವಶ್ಯಕತೆ. ಒಂದಕ್ಕೆ ಮೂರು. ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯಾಟವನ್ನು ತುದಿಗಾಲಿನಲ್ಲಿ ವೀಕ್ಷಿಸುತ್ತಾ ಇದ್ದಾರೆ. ಹೊಸ ಆಟಗಾರ ಚಟು ಒಂದು ಸತ ಮೂರು ಆಟಗಳ ಅವಶ್ಯಕತೆ. ಒಂದಕ್ಕೆ ಮೂರು. ಬೆರಸಿನ ಹೊಡೆತ ಹಂತದಲ್ಲಿ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ ಚೆಂಡಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನ ಚೋಟು ದಾಖಲಿಸಿದ್ರು. ಅಂತಿಮ ಚಂಡ